ಸಲ ಸಿ ಎಂ ಜೊತೆಗೆ ಸಭೆ ಇದೆ ಅನ್ನೋದಾಗಿ ಹೇಳಿದ್ರು ಜೊತೆಗೆ ಎರಡು ವರ್ಷದಿಂದ ಎಜುಕೇಷನ್ ಏನಾಗಿದೆ ಸರಿಯಾಗಿ ಪಾಠಗಳಾಗಲಿಲ್ಲ ಕೋವಿಡ್ ಕಾರಣಗಳಿಂದ ಆನ್ಲೈನ್ ತರಗತಿಗಳಿತ್ತು ಸೊ ಇದೀಗ ಮತ್ತೆ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಪೊಲೀಸರಿಗೆ ಕೆಲಸ ಕೊಡೋದು ಬೇಡ ಶಾಂತಿಯುತವಾಗಿ ಇರೋಣ ಶಾಂತಿಯನ್ನ ಹರಡೋಣ ಜೊತೆಗೆ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಬಾರದು ಅವರಿಗೆ ಕೇವಲ ಶಿಕ್ಷಣದ ಕಡೆಗಷ್ಟೇ ಒಲವನ್ನ ಬರೋ ಹಾಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಅನ್ನೋದಾಗಿ ಅರಗ ಜ್ಞಾನೇಂದ್ರ ಅವರು ಹೇಳ್ತಾ ಇದ್ರು ಶಾಲಾ ಕಾಲೇಜುಗಳಲ್ಲಿ ಹೆಜಬ್ ಕೇಸರು ಶಾಲನ್ನು ಧರಿಸಿ ಬರೋ ಹಾಗೆ ಇಲ್ಲ ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ತರಗತಿಗೆ ಭಾಗಿಯಾಗ್ತಾರ ವಿದ್ಯಾರ್ಥಿಗಳು ಉಡುಪಿಯಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಸಭೆ ಬಳಿಕ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಶಾಲಾ ಕಾಲೇಜುಗಳಲ್ಲಿ ಹಿಜಬ್ ಕೇಸರಿ ಶಾಲು ಧರಿಸುವುದಕ್ಕೆ ಅವಕಾಶ ಇಲ್ವೇ ಇಲ್ಲ ಹೆಜಬ್ಗೆ ಪಟ್ಟು ಹಡದ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗ್ತಾರ ಅನ್ನೋದು ಪ್ರಶ್ನೆ ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ತರಗತಿಗೆ ಭಾಗಿಯಾಗ್ತಾರ ವಿದ್ಯಾರ್ಥಿನಿಯರು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ರಹೀಮ್ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮಸ್ತೆ ಲೈವ್ ನಲ್ಲಿ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಇದೀಗ ಹೈಕೋರ್ಟ್ ನಿಂದ ಬಂದಿರುವಂತಹ ಆದೇಶವನ್ನ ಹೇಗೆ ಸ್ವೀಕರಿಸ್ತೀರಾ ಇಲ್ಲ ಖಂಡಿತವಾಗಿಯೂ ಈಗ ಇವರಿಗೆ ಯಾರಿಗೆ ಹಿಜಾಬ್ದಾರಿಗಳಿದ್ದಾರೆ ಅವರಿಗೆ ಸರ್ಕಾರದ ಮೇಲೆ ಅಸಮಾಧಾನ ಇರಬಹುದು ಅಥವಾ ಇನ್ನಿತರ ವ್ಯವಸ್ಥೆಯ ಬಗ್ಗೆ ಅವರಿಗೆ ಅಸಮಾಧಾನ ಇರಬಹುದು ವಿಶ್ವಾಸ ಇಲ್ಲದಿರಬಹುದು ಆದರೆ ಪವಿತ್ರವಾದಂತಹ ನ್ಯಾಯಾಲಯ ನ್ಯಾಯಾಲಯದ ಏನು ಆದೇಶ ಇದೆ ಅದರ ಅದನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ ಮಾಡುವಂತಿಲ್ಲ ಈಗ ಇದೇನು ಅಂತಿಮ ತೀರ್ಪಲ್ಲ ಅವರಿಗೆ ಅಂತಿಮ ತೀರ್ಪಿಗೆ ಬಂದ ನಂತರ ಇನ್ನು ಕೂಡ ಅದನ್ನು ಪ್ರಶ್ನೆ ಮಾಡಲು ಬೇಕಾದಷ್ಟು ಅವಕಾಶಗಳಿದೆ ಆದ್ರೆ ಈ ತೀರ್ಪನ್ನು ಗೌರವಿಸ್ಲೇಬೇಕಾಗ್ತದೆ ಅವರು ಭಾರತೀಯರಾಗಿ ಸ್ವೀಕಾರ ಮಾಡಬೇಕಾಗ್ತದೆ ಮತ್ತೆ ಅವರೊಬ್ಬರು ಮುಸಲ್ಮಾನರಾಗಿ ಕೂಡ ಅವರು ಸ್ವೀಕಾರ ಮಾಡಬೇಕಾಗ್ತದೆ ಅವರೊಬ್ರು ಆಗಿ ಕೂಡ ಸ್ವೀಕಾರ ಮಾಡಬೇಕಾಗ್ತದೆ ನ್ಯಾಯಾಲಯಕ್ಕಿಂತ ನಾವು ಮೇಲೆ ಅಲ್ಲ ಯಾಕಂತ ಹೇಳಿದ್ರೆ ಇದನ್ನು ಕೂಡ ನಾವು ಸ್ವೀಕಾರ ಮಾಡುವುದಿಲ್ಲ ಅಂತ ಒಂದು ವೇಳೆ ಯಾರಾದರೂ ಅಪಸ್ವರ ತೆಗೆದ್ರೆ ಅವರು ಈ ಒಂದು ನಮ್ಮ ರಾಜ್ಯಾಂಗ ಈ ವ್ಯವಸ್ಥೆಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಖಂಡಿತವಾಗಿ ಪೂರಕವಾಗಿ ಇರುವವರು ಅಲ್ಲ ಅನ್ನತಕ್ಕಂಥ ಸಂದೇಶ ಹೋಗ್ತದೆ ಆದ್ದರಿಂದ ನಿಮ್ಮ ಹಕ್ಕುಗಳನ್ನು ನೀವು ಪ್ರಶ್ನೆ ಮಾಡಿದ್ದೀರಿ ನಿಮ್ಮ ಏನು ವಾದ ವಿವಾದಗಳಿದೆ ಅದನ್ನು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಖಂಡಿತವಾಗಿಯೂ ಹೇಳ್ತಾ ಇದ್ರು ಹೈಕೋರ್ಟ್ನಿಂದ ಆದೇಶ ಏನು ಬರುತ್ತೋ ರಾಜ್ಯದಲ್ಲಿದ್ದು ದೇಶದಲ್ಲಿದ್ದು ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಅದರ ಪ್ರಕಾರವಾಗಿ ನಡೆದುಕೊಳ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ರೀತಿಯಾದಂಥ ಮನಸ್ಥಿತಿ ಇಲ್ಲ ಅನ್ನುವಂಥದ್ದು ಅದು ಬೇರೆ ರೀತಿಯಾದಂಥ ಅರ್ಥವನ್ನು ಪಡೆದುಕೊಳ್ತಾ ಹೋಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ರಹೀಮ್ ಅವರು